ಗರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ ಪ್ರೆಸೆನ್ಸ್ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಪುರುಷರಲ್ಲಿ ಹಲವಾರು ರೀತಿಯ ಗೌಪ್ಯ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಗೈನಕೋಮಾಸ್ಟಿಯಾ ಅನ್ನುವಂತಹ ಸಮಸ್ಯೆ ಕೂಡ ಒಂದು. ಅಂದ್ರೆ ಹಲವರಲ್ಲಿ ಈ ಸಮಸ್ಯೆ ಬಗ್ಗೆ ಮಾಹಿತಿ ಇರೋದಿಲ್ಲ. ಗೈನಕೋಮಾಸ್ಟಿಯಾ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಇದರಿಂದ ಮುಕ್ತಿ ಹೊಂದೋದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಗರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ ನ ಫೇಮಸ್ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಗಿರೀಶ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಯಾ ಡಾಕ್ಟರ್, ಗೈನಕೋಮಾಸ್ಟಿ ಅನ್ನುವಂತಹ ಸಮಸ್ಯೆ ಅಂದ್ರೆ ಪುರುಷರಲ್ಲಿ ಕಾಡುವಂತಹ ಹಲವಾರು ರೀತಿಯ ಗೌಪ್ಯ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಈ ಸಮಸ್ಯೆ ಬಂದಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಮುಜುಗರ ಪಡ್ತಾ ಇರ್ತಾರೆ. ಸೊ ನಿಮ್ಮ ಮೆಡಿಕಲ್ ಟರ್ಮ್ ಪ್ರಕಾರ ಗೈನಕೋಮಾಸ್ಟಿ ಅನ್ನುವಂತಹ ಸಮಸ್ಯೆ ಅಂದ್ರೆ ಏನು, ಈ ಸಮಸ್ಯೆಗೆ ಏನೆಲ್ಲ ಕಾರಣಗಳಿರುತ್ತೆ ತಿಳಿಸ್ಬೋದು ಡಾಕ್ಟರ್? ಗೈನಕೋಮಾಸ್ಟಿ ಅಂದರೆ ಇದರಲ್ಲಿ ವರ್ಡಲ್ಲಿ ನಾವು ಅದನ್ನು ಅಂದರೆ ಮೆಡಿಕಲಿ ನಾವು ಅದನ್ನು ಸ್ಪ್ಲಿಟ್ ಮಾಡಿ ಅದನ್ನು ಅರ್ಥ ತಿಳ್ಕೊಂಡಾಗ ಗೈನಕ್ ಅಂದರೆ ಫೀಮೇಲ್ ಅಂತ, ಮ್ಯಾಸ್ಟಿ ಅಂದರೆ ಚೆಸ್ಟ್ ಅಂತೇಳಿ, ಲೈಕ್ ಫೀಮೇಲ್ ಟೈಪ್ ಆಫ್ ಚೆಸ್ಟು ಮೇಲ್ಸಲ್ಲಿ ಕಾಣಿಸುವಂಥದ್ದು. ಸೊ ಅದು ಯೂಶ್ವಲಿ ಯೂತ್ಸಲ್ಲಿ ಆಗುತ್ತೆ, ಅರೌಂಡ್ ಒಂದು 12 to 13 ಇಯರ್ಸ್ ಅಥವಾ 14 ಇಯರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಹಾಗೆ ಪ್ರೋಗ್ರೆಸ್ ಆಗ್ತಾ ಒಂದು ಅರೌಂಡ್ 20 to 22 ಇಯರ್ಸ್ ತನಕ ಅದು ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ಹಾಗೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಇದನ್ನು ನಾವು ಮೇಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ, ಅಥವಾ ಮೇಲ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ. ಸೊ ಆಲ್ರೆಡಿ ಅವರು ಹೇಳ್ತಿರೋ ಪ್ರಕಾರ ಇದು ಒಂದು ಮುಜುಗರ ತರುವಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಸೊ ಇದನ್ನು ಯೂಶ್ವಲಿ ಅವರು ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಕೂಡ ಜೊತೆಯಲ್ಲಿ ಎಷ್ಟೋ ಸರಿ ಅದನ್ನು ಡಿಸ್ಕಸ್ ಮಾಡಿರೋದಿಲ್ಲ. ಹಾಗೆ ನೋಡಿದ್ರೆ ಅವರ ಪೇರೆಂಟ್ಸ್ ಜೊತೆಲೂ ಕೂಡ ಎಷ್ಟೋ ಸರಿ ಈ ಪ್ರಾಬ್ಲಮ್ನ ಅವರು ಡಿಸ್ಕಸ್ ಮಾಡಿರೋದಿಲ್ಲ. ಅಕಸ್ಮಾತ್ ಆಗಿ ಏನಾದರೂ ಒಂದು ಗೈಡೆನ್ಸ್ ಅಥವಾ ಒಂದು ಬೇಕು ಅಂದಾಗ ಎಷ್ಟೋ ಬಾರಿ ವೈದ್ಯರನ್ನು ಭೇಟಿ ಮಾಡಿದಾಗಲೂ ಕೂಡ ಒಂದು ಸರಿಯಾದ ಮಾಹಿತಿ ಅವರಿಗೆ ಸಿಗದೇ ಇರ್ಬೋದು. ಸೊ ಹಾಗಾಗಿ ಇದನ್ನು ಅಂದರೆ ತಿಳ್ಕೊಳ್ಳೋಷ್ಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಗೈನಕೋಮಾಸ್ಟಿ ಅಂತ ಹೇಳಿದ್ರೆ ಅದು ಮೇಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್. ಇಲ್ಲಿ ಎದೆಯ ಭಾಗದಲ್ಲಿ ಹುಡುಗರಿಗೆ ಅಥವಾ ಅದು ಪುರುಷರಿಗೆ ಎದೆಯ ಭಾಗದಲ್ಲಿ ಉಬ್ಬಿನಂತಾಗಿರುತ್ತೆ. ಸೊ ಇದು ಯಾವ ಕಾರಣಕ್ಕೆ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅವರು ಫೀಮೇಲ್ ಟೈಪ್ ಆಫ್ ಚೆಸ್ಟ್ ಅಂತ ಹೇಳಿದಾಗ ಸೊ ಅಲ್ಲಿ ಅವರ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಜಾಸ್ತಿ ಆಗಿರುತ್ತೆ. ನಾರ್ಮಲಿ ಒಂದು ಫ್ಯೂ ಮಿಲಿಮೀಟರ್ಸ್ ಇರುತ್ತೆ. ಸೊ ಆದರೆ ಇಲ್ಲಿ ಬಹಳಷ್ಟು ಅದು ಒಂದು ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಅಂದರೆ ವೇರಿಯೇಷನ್ಸ್ ಇರುತ್ತೆ. ಸೊ ಒಂದೇ ಇದು ಈಕ್ವಲ್ ಡೈಮೆನ್ಷನ್ ಅಂತಲ್ಲ, ಸೊ ವೇರಿಯೇಷನ್ಸ್ ಇರುತ್ತೆ ಫ್ರಮ್ ಪರ್ಸನ್ ಟು ಪರ್ಸನ್. ಜೊತೆ ಜೊತೆಯಲ್ಲಿ ಆ ಜಾಗದಲ್ಲಿ ಒಂದು ರೆಸಿಸ್ಟೆಂಟ್ ಫ್ಯಾಟ್, ಆ ಫ್ಯಾಟ್ ಕೂಡ ಅಕ್ಯುಮುಲೇಷನ್, ಫ್ಯಾಟ್ ಸರೌಂಡಿಂಗ್ ಏರಿಯಾದಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಅಂದರೆ ಮೇಲ್ಭಾಗದಲ್ಲಿರ್ಬೋದು ಅಥವಾ ಕೆಳಭಾಗದಲ್ಲಿರಬಹುದು ಅಥವಾ ಲ್ಯಾಟ್ರಲ್ ಚೆಸ್ಟ್ ಅಂತೀವಿ ಆ ಭಾಗದಲ್ಲಿರ್ಬೋದು. ಸೊ ಈ ರೀತಿ ಅದು ಸರೌಂಡಿಂಗ್ ರೀಜನಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ, ಸೆಂಟ್ರಲ್ ಪೋರ್ಷನಲ್ಲಿ ಒಂದು ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಸೊ ಒಂದು ಚಿತ್ರಣದ ಮೂಲಕ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೂಡ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಸೆಂಟ್ರಲ್ ಪೋರ್ಷನಲ್ಲಿ ಎಕ್ಸಸ್ ಗ್ಲ್ಯಾಂಡ್ ಇರುತ್ತೆ. ಸೊ ಅದು ಅಂದರೆ ನಿಪ್ಪಲ್ ಏರಿಯುಲರ್ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಆ ಎಕ್ಸಸ್ ಗ್ಲ್ಯಾಂಡ್ ಇರುತ್ತೆ. ಹಾಗೆ ಸರೌಂಡಿಂಗ್ ಟಿಶ್ಯೂಸಲ್ಲಿ ಫ್ಯಾಟ್, ಎಕ್ಸಸ್ ಫ್ಯಾಟ್ ಟಿಶ್ಯೂ ಇರುತ್ತೆ. ಸೊ ಇದು ಮೇಲ್ಭಾಗದಲ್ಲಿರ್ಬೋದು ಅಥವಾ ಲ್ಯಾಟ್ರಲ್ ಚೆಸ್ಟ್ ಅಂತೀವಿ, ಇದು ಸೈಡ್ ಭಾಗದಲ್ಲಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ಅದು ಮೇಲ್ ಚೆಸ್ಟ್ ಕಾಂಟೂರ್ ಆಲ್ಟರ್ ಆಗಿರುತ್ತೆ. ಸೊ ಇದಕ್ಕೆ ಕಾರಣಗಳು ಅಂತ ಏನು ಅಂತ ನಾವು ಅದನ್ನು ನೋಡ್ತಾ ಹೋದಾಗ, ಸೊ ಮುಖ್ಯವಾಗಿ ಇದಕ್ಕೆ ಅದು ವಿನಾಕಾರಣ ಬರುವಂಥದ್ದು. ಸೊ ಇದನ್ನು ನಾವು ಅಂದರೆ ಎಷ್ಟೋ ಜನ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಏನಂತ ಹೇಳಿದ್ರೆ ಅವ್ರಿಗೆ ಈ ಫೀಮೇಲ್ ಟೈಪ್ ಆಫ್ ಎನ್ಲಾರ್ಜ್ಮೆಂಟ್ ಆಗಿರೋದ್ರಿಂದ, ಸೊ ಫೀಮೇಲ್ ಹಾರ್ಮೋನ್ಸ್ ಏನಾದರೂ ಜಾಸ್ತಿ ಆಗಿದೆಯಾ, ಮೇಲ್ ಹಾರ್ಮೋನ್ಸ್ ಕಡಿಮೆ ಆಗಿದೆಯಾ, ಸೊ ಅವತ್ತು ಹಾರ್ಮೋನಲ್ ಲೆವೆಲ್ಸಲ್ಲಿ ಏನಾದರೂ ಏರ್ಪೇರ್ ಆಗಿದೆಯಾ, ಸೊ ಆದ ಕಾರಣ ಈ ರೀತಿ ಆಗಿದೆಯಾ ಅನ್ನೋದು ಒಂದು ಯೋಚನೆ ಇರುತ್ತೆ. ಸೊ ಆದರೆ ಸೊ ಅವ್ರನ್ನ ನಾವು ಅಬ್ಸರ್ವ್ ಮಾಡಿದಾಗ, ಫಿಸಿಕಲಿ ನಾವು ಅವ್ರನ್ನ ಎಕ್ಸಾಮಿನ್ ಮಾಡಿದಾಗ, ಸೊ ಅವ್ರಿಗೆ ಮುಸ್ಟ್ಯಾಶ್ ಮತ್ತು ಬಿಯರ್ಡ್ ಅಂದರೆ ಮೀಸೆ ಅಥವಾ ಗಡ್ಡ ಬೆಳವಣಿಗೆ ಆಗಿರುತ್ತೆ. ಸೊ ಅವರ ಫಿಸಿಕಲ್ ಫೀಚರ್ಸು ಕೂಡ ನಾರ್ಮಲ್ ಆಗಿರುತ್ತೆ, ಅಂದರೆ ಮೇಲ್ ಫೀಚರ್ಸ್ ಆಗಿ ಇರುತ್ತೆ, ಮಸ್ಕ್ಯುಲರ್ ಆಗಿರ್ತಾರೆ, ಪರ್ಸ್ನಾಲಿಟಿನೂ ಓಕೆ ಆಗಿರುತ್ತೆ, ಎಕ್ಸೆಪ್ಟ್ ಆ ಒಂದು ಭಾಗದಲ್ಲಿ ಮಾತ್ರ ಈ ರೀತಿ ಬದಲಾವಣೆ ಆಗಿರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯೂಶ್ವಲಿ ಕಾರಣವಾಗಿರುವುದಿಲ್ಲ. ಸೊ ಇದನ್ನು 85% ಆಫ್ ದ ಕೇಸಸ್ಸಲ್ಲಿ ವಿನಾಕಾರಣ ಬರುವಂಥದ್ದು, ಅಂದರೆ ಇಂಥದ್ದೇ ಸೂಕ್ತ ಕಾರಣದಿಂದ ಈ ರೀತಿ ಆಗಿದೆ ಅನ್ನೋ ಒಂದು ಆ ಕಾರಣ ಸೂಕ್ತ ಕಾರಣ ಇರುವುದಿಲ್ಲ. ಹಾಗೆ ಇನ್ನು ಕೆಲವರು ಯೋಚನೆ ಮಾಡೋದು ಅಂತ ಹೇಳಿದ್ರೆ, ಈ ಎಕ್ಸಸ್ ಫ್ಯಾಟಿ ಫುಡ್ ಅಥವಾ ಆಯಿಲ್ ಫುಡ್ಡನ್ನು ತಗೊಳ್ಳೋದ್ರಿಂದ ಎಕ್ಸಸ್ ಫ್ಯಾಟ್ ಏನಾದರೂ ಆ ಒಂದು ಜಾಗದಲ್ಲಿ ಅಕ್ಯುಮುಲೇಟ್ ಆಗಿದೆಯಾ,
ಸೊ ಅನ್ನೋದು ಒಂದು ಯೋಚನೆಯಲ್ಲಿ ಎಷ್ಟೋ ಬಾರಿ ಅವರು ಅದನ್ನು ಫ್ಯಾಟ್ ಫುಡ್ ಕೂಡ ತಗೊಳ್ಳೋದನ್ನು ಕಡಿಮೆ ಮಾಡಿರ್ತಾರೆ. ಸೊ ಅಥವಾ ಫ್ಯಾಟ್ ಅಂತ ಅಂದ್ಕೊಂಡು ಎಕ್ಸಸೈಸನ್ನು ಕೂಡ ಟ್ರೈ ಮಾಡೋದಿರುತ್ತೆ. ಸೊ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಬಟ್ ಇದು ಫ್ಯಾಟಿಂದ ಖಂಡಿತವಾಗಲೂ ಈ ರೀತಿ ಒಂದು ಗೈನೋಕೋಮಾಸ್ಟಿಯಾ ಅನ್ನೋ ಸಿಚುವೇಶನ್ ಬರೋಲ್ಲ. ಸೊ ಇಟ್ ಕೆನ್ ಬಿ ಅ ಪಾರ್ಟ್ ಆಫ್ ದ ಜನರಲ್ ಒಬೆಸಿಟಿ ಅಂತ ಹೇಳ್ತೀವಿ. ಅಂದರೆ ಈ ಬೊಜ್ಜುತನ ಇದ್ದಾಗ ಸೊ ಅವರಿಗೆ ಬೇರೆ ಭಾಗಗಳಲ್ಲೂ ಕೂಡ ಫ್ಯಾಟ್ ಅಕ್ಯುಮಿಲೇಷನ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಚೆಸ್ಟ್ ಭಾಗದಲ್ಲೂ ಕೂಡ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಸೊ ಅಂದರೆ ಅವರಿಗೆ ಫ್ಯಾಟ್ ಜೊತೆ ಜೊತೆಯಲ್ಲಿ ಗ್ಲ್ಯಾಂಡ್ಯುಲರ್ ಎನ್ಲಾರ್ಜ್ಮೆಂಟು ಕೂಡ ಇರುತ್ತದೆ. ಸೊ ಕೆಲವು ಅಪರೂಪದ ಕಾರಣಗಳಿರ್ತವೆ. ಅಂದರೆ ಈ ಆಲ್ಕೋಹಾಲ್ ತುಂಬ ತಗೊಳ್ಳೋರಲ್ಲಿ ಸೊ ಅವರಲ್ಲಿ ಏನಾಗುತ್ತೆ ಅಂದರೆ ಅದು ಹೈ ಕ್ಯಾಲೋರಿ ಇರೋದ್ರಿಂದ ಸೊ ಅವ್ರು ತಗೊಳ್ತಕ್ಕಂಥ ಆ ಒಂದು ಇಂಟೇಕ್ ಏನಿದೆ ಅದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗಿ ಆ ಒಂದು ರೀಜನಲ್ಲಿ ಫ್ಯಾಟ್ ಅಕ್ಯುಮಿಲೇಷನ್ ಆಗೋದಿರುತ್ತದೆ. ಸೊ ಅದೇ ರೀತಿ ಈ ಆಲ್ಕೋಹಾಲಲ್ಲಿ ಸೊ ಅವ್ರದ್ದು ಲಿವರ್ ಡ್ಯಾಮೇಜ್ ಕೂಡ ಆಗಿರುತ್ತೆ. ಸೊ ಲಿವರ್ ಡ್ಯಾಮೇಜ್ ಆದಾಗ ಸೊ ಈ ಮೇಲ್ ಹಾರ್ಮೋನ್ಸ್ ಕಡಿಮೆ ಆಗಿ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಕಾರಣವಾಗೂ ಆಗುತ್ತೆ. ಸೊ ಹಾಗೆ ನೋಡಿದ್ರೆ ಸೆನೈಲ್ ಅಂತ ಹೇಳ್ತೀವಿ. ಸೆನೈಲ್ ಅಂದರೆ ಏಜ್ ಆದ ಮೇಲೆ ಸೊ ಅವ್ರಿಗೆ ಏನಾಗುತ್ತೆ ಆ ಪಾರ್ಟಲ್ಲಿ ಸ್ವಲ್ಪ ಫ್ಯಾಟ್ ಅಕ್ಯುಮಿಲೇಷನ್ ಆದಾಗಲೂ ಕೂಡ ಸೊ ಈ ರೀತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅಪರೂಪಕ್ಕೆ ಕೆಲವು ಟ್ಯಾಬ್ಲೆಟ್ಸ್ಗಳಿಂದ ಅಂದರೆ ತುಂಬ ವರ್ಷಗಳನ್ನು ತಗೊಳ್ತಾ ಇದ್ದಾಗ ಆ್ಯಸ್ ಅ ಸೈಡ್ ಎಫೆಕ್ಟ್ ಸೊ ಈ ರೀತಿ ಪ್ರಾಬ್ಲಮ್ ಗೈನೋಕೋಮಾಸ್ಟಿಯಾ ಆಗಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಈ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್ಗಳಿಗೆ ಡಿಗಾಕ್ಸಿನ್ ಅಂತ ಕೊಡ್ತಾರೆ. ಸೊ ಡಿಗಾಕ್ಸಿನ್ ಅಂತ ಆ ಟ್ಯಾಬ್ಲೆಟ್ ತುಂಬ ವರ್ಷಗಳಿಂದ ತಗೊಳ್ತಾ ಇದ್ದಾಗ ಕೆಲವರಿಗೆ ಚೈಲ್ಡ್ಹುಡ್ಡಿಂದನೂ ಕೊಟ್ಟಿರ್ತಾರೆ. ಅವರಿಗೆ ಏನಂದರೆ ಸೊ ಯಾವ್ದಾರು ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಸೊ ಅವಾಗ ಈ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇದ್ದಾಗ ತುಂಬ ಲಾಂಗ್ ಟೈಮಲ್ಲಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಹೀಗೆ ಕೆಲವು ಟ್ಯಾಬ್ಲೆಟ್ಸ್ಗಳ ಲಿಸ್ಟ್ ಇರ್ತದೆ. ಸೊ ಇವುಗಳೆಲ್ಲ ನಾವು ಅವ್ರಿಗೆ ನಾವು ನಮಗೆ ಅನುಮಾನ ಬಂದಲ್ಲಿ ಸೊ ಅವ್ರನ್ನ ವಿಚಾರಣೆ ಮಾಡಿ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಗೊಳ್ತೀವಿ. ಸೊ ಅದರ್ವೈಸ್ ಅಂದರೆ ಮೆಜಾರಿಟಿಯಲ್ಲಿ 85% ಇದನ್ನು ವಿನಾಕಾರಣ ಬರುವಂಥದ್ದು. ಸೊ ಹಾಗಾಗಿ ಅಂದರೆ ನಾವು ವಿನಾಕಾರಣ ಅಂತ ನಮಗೆ ನಾವೇ ಅವ್ರು ಎಕ್ಸಾಮಿನ್ ಮಾಡಿದಾಗ ನಮಗೆ ಅನಿಸಿದಾಗ ಫರ್ದರ್ ಇನ್ವೆಸ್ಟಿಗೇಷನ್ಸ್ಗಳು ಅವ್ರಿಗೆ ಬರೋಲ್ಲ. ಅಂದರೆ ಅದನ್ನು ನಾವು ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕು ಯಾವ್ದಾದ್ರು ಒಂದು ಅಲ್ಟ್ರಾಸೌಂಡಲ್ಲೋ ಅಥವಾ CT ಅಥವಾ MRI ಸ್ಕ್ಯಾನಲ್ಲಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋದು ಅವಶ್ಯಕತೆ ಕೂಡ ಇರೋದಿಲ್ಲ. ಅದೇ ರೀತಿ ಈ ಸೂಜಿ ಪರೀಕ್ಷೆ ಅಂತ ಇರುತ್ತೆ, FNAC ಅಂತ ಹೇಳ್ತೀವಿ. ಸೊ ಆ ಪರೀಕ್ಷೆ ಕೂಡ ಅಂದರೆ ಕನ್ಫರ್ಮ್ ಮಾಡಲಿಕ್ಕೆ ಅವಶ್ಯಕತೆ ಇರಲ್ಲ. ಸೊ ನಾವು ಕ್ಲಿನಿಕಲಿ ನಾವು ಎಕ್ಸಾಮಿನ್ ಮಾಡಿದಾಗಲೇ ನಮಗೆ ಗೈನೋಕೋಮಾಸ್ಟಿಯ ಪ್ರಾಬ್ಲಮ್ ಗೊತ್ತಾಗುತ್ತೆ. ಅಲ್ಲಿ ನಾವು ಫಿಸಿಕಲಿ ಫೀಲ್ ಮಾಡ್ಬೋದು, ಅಂದರೆ ಆ ಗ್ಲ್ಯಾಂಡ್ಯುಲರ್ ಎನ್ಲಾರ್ಜ್ಮೆಂಟ್ ಅಂತ ಫೀಲ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ನಾವು ಅವ್ರಿಗೆ ತೋರಿಸ್ಲಾಗುತ್ತೆ. ಸೊ ಇದು ಅಂದರೆ ಪೇಷಂಟ್ಗಾಗಲಿ ಅಥವಾ ಪೇಷಂಟ್ ಕಡೆಯವ್ರಿಗಾಗಲಿ ತೋರಿಸ್ಲಾಗುತ್ತೆ ಅವ್ರಿಗೆ ಎಷ್ಟು ಎನ್ಲಾರ್ಜ್ಮೆಂಟ್ ಇದೆ ಗ್ಲ್ಯಾಂಡು, ಸೊ ಎಷ್ಟು ಪಾರ್ಟ್ ಅವ್ರ ಎಕ್ಸಸ್ ಫ್ಯಾಟ್ ಇದೆ. ಸೊ ಫಿಸಿಕಲ್ ಎಕ್ಸಾಮಿನೇಷನಲ್ಲೆಲ್ಲ ಗೊತ್ತಾಗೋದ್ರಿಂದ ಅಷ್ಟಾಗಿ ಆ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಬೇಕಾಗಲ್ಲ. ಆದರೆ ಅಂಡರ್ ಡಯಾಗ್ನೋಸ್ಡ್ ಈ ಪ್ರಾಬ್ಲಮ್ ಇದ್ದರೂ ಕೂಡ ಅಂದರೆ ಇದು ಮುಜುಗರ ತರುವಂಥ ಸನ್ನಿವೇಶ, ಅಂದರೆ ಈ ಅವರು ಈ ಒಂದು ಪ್ರಾಬ್ಲಮ್ ಇದ್ದವರಿಗೆ ಗೊತ್ತು ಅಂತ ಒಂದು ಹೇಳುವಂಥ ವಿಷಯ. ಯಾಕಂದರೆ ಬೇರೆಯವ್ರಿಗೆ ಅದು ಒಂಥರ ಅಷ್ಟಾಗಿ ಅನಿಸ್ತೇ ಇರ್ಬೋದು, ಏನೋ ಸ್ವಲ್ಪ ಎನ್ಲಾರ್ಜ್ಮೆಂಟ್ ಇದೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ಆದರೆ ಅವರಿಗೆ ಆ ಥರ ನೋಡಿದಾಗ ಬಹಳ ಮುಜುಗರ ತರುವಂಥ ಸನ್ನಿವೇಶ. ಸೊ ಅವರು ಒಂದು ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ, ತುಂಬ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗೆ ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರೊಂದು ಫಿಟ್ ಕ್ಲಾತ್ಸ್ ಹಾಕ್ಕೊಳ್ಳಿಕ್ಕೆ ಕಷ್ಟ ಇರುತ್ತೆ. ಸೊ ಹಾಗಾಗಿ ಇದನ್ನು ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕಾಗಂಥದ್ದು ಇರುತ್ತದೆ. ಓಕೆ ಡಾಕ್ಟರ್, ಗೈನೋಕೋಮಾಸ್ಟಿಯಾ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ರಿ. ಜೊತೆಗೆ ಎದೆಯ ಭಾಗದಲ್ಲಿ ಕೊಬ್ಬು ಶೇಖರಣೆ ಆಗೋದು ಅಥವಾ ಗ್ಲ್ಯಾಂಡ್ ಏನಿರುತ್ತೆ ಅದು ಬೆಳ್ಕೊಳ್ಳೋದ್ರಿಂದ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಬರ್ಬೋದಾ ಅಥವಾ ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ಸ್ ಏನಾದರೂ ಬರ್ಬೋದಾ ಡಾಕ್ಟರ್? ಯೂಶ್ವಲಿ ಅದು ಚೆಸ್ಟ್ ಎನ್ಲಾರ್ಜ್ಮೆಂಟಲ್ಲಿ ಇದ್ದಾಗ ಅಲ್ಲಿ ಗ್ಲ್ಯಾಂಡ್ ಮಾತ್ರ ಎನ್ಲಾರ್ಜ್ ಆಗಿರುತ್ತೆ. ಸೊ ಅದೇ ರೀತಿ ಅಲ್ಲಿ ಫ್ಯಾಟ್ ಮಾತ್ರ ಎನ್ಲಾರ್ಜ್ ಆಗಿರುತ್ತೆ. ಇಲ್ಲಿ ನಾವು ಲೆವೆಲ್ ಆಫ್ ಅದು ಪ್ರಾಬ್ಲಮ್ ಅಂತ ನೋಡಿದಾಗ ಸ್ಕಿನ್ ಕೆಳಗಡೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ಸ್ಕಿನ್ನು ಮತ್ತು ಮಸಲ್ ಮಧ್ಯದಲ್ಲಿ ಆ ಪ್ರಾಬ್ಲಮ್ ಅಂದರೆ ಆ ಒಂದು ಗ್ಲ್ಯಾಂಡ್ಯುಲರ್ ಎನ್ಲಾರ್ಜ್ಮೆಂಟು ಫ್ಯಾಟು. ಸೊ ಹಾಗಾಗಿ ಇದನ್ನು ಯಾವುದೇ ಒಂದು ಡೀಪ್ ರಿಲೇಟೆಡ್ ಸ್ಟ್ರಕ್ಚರ್ಸ್ಗೆ ಒಂದು ಏನು ರಿಲೇಷನ್ ಇರೋಲ್ಲ. ಅಂದರೆ ಆ ಚೆಸ್ಟಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ ಅಥವಾ ಹೆಲ್ತ್ ಇಶ್ಯೂಸ್ ಇರಲ್ಲ. ಸೊ ಒಂದು ಹಾರ್ಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಲಂಗ್ಸ್ ರಿಲೇಟೆಡ್ ಆಗಿರಬಹುದು ಅಥವಾ ರಿಬ್ ಕೇಜ್ ಅಂತ ಹೇಳ್ತೀವಿ. ಸೊ ಒಂದು ರಿಬ್ಸ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ, ಹಾಗೆ ಯಾವುದಕ್ಕೂ ಅದಕ್ಕೆ ಒಂದು ರಿಲೇಷನ್ ಇರೋದಿಲ್ಲ. ಸೊ ಸರ್ಜರಿ ಮಾಡುವಾಗ ಕೂಡ ಇದು ಬಹಳ ಇಂಪಾರ್ಟೆಂಟ್, ಇದರದ್ದು ಅನಾಟಮಿಕಲ್ ಲೊಕೇಶನ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾವು ಸರ್ಜರಿ ಮಾಡಬೇಕಾದ್ರೆ ಕೂಡ ಯಾವುದೇ ಒಂದು ಭಯ ಇಲ್ಲದೆ ಈ ಸರ್ಜರಿಗೆ ಹೋಗ್ಬೋದಾಗಿರುತ್ತೆ. ಸೊ ಯಾಕಂದರೆ ಆ ಡೀಪರ್ ಸ್ಟ್ರಕ್ಚರ್ಸ್ಗೆ ನಾವು ಯಾವುದು ನಾವು ಟಚ್ ಮಾಡದೇ ಇರೋದ್ರಿಂದ ಸೊ ಅವ್ರಿಗೆ ಯಾವುದೇ ಥರದ ಒಂದು ತೊಂದರೆಗಳು ಕೂಡ ಆಗೋದಿಲ್ಲ.
ಓಕೆ ಡಾಕ್ಟರ್, ಇನ್ನು ಗೈನಕೋಮಾಸ್ಟಿಯಾ ಅನ್ನುವಂತಹ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ತಿಳಿಸ್ಬೋದಾ ಡಾಕ್ಟರ್? ಡೆಫಿನೆಟ್ಲಿ ಈ ಒಂದು ಪ್ರಾಬ್ಲಮ್ ಅಂತ ಇದ್ದಾಗ ನಾವು ಅಂದ್ರೆ ನಾವು ಆಲ್ರೆಡಿ ನಾವು ಆರೋಗ್ಯ ಸಮಸ್ಯೆಗಳಂತ ಕೂಡ ಕೇಳಿದ್ರಿ. ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಲ್ಲಿ ಅವರು ಒಂದು ತೊಂದರೆ ಅಂದ್ರೆ ಸಾಮಾನ್ಯವಾಗಿ ತೊಂದರೆ ಇಲ್ಲದೆ ಇದ್ರೂ ಕೂಡ ಇವರಿಗೆ ಮುಜುಗರ ತರುವಂತ ಒಂದು ಸನ್ನಿವೇಶ ಅಂತ ಹೇಳ್ಬೋದು, ಬಹಳ ಕಷ್ಟ ಅಂತ ಹೇಳ್ಬೋದು. ಸೊ ಅವರಿಗೆ ಇದು ಅಂದ್ರೆ ಅವರಿಗೆ ಒಂದು ಟೈಟ್ ಕ್ಲಾತ್ಸ್ ಹಾಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಯೂಶಲಿ ಲೂಸ್ ಕ್ಲಾತ್ಸ್ ಹಾಕೊಂಡಿರ್ತಾರೆ ಅಥವಾ ಪುಲೋವರ್ಸ್ ಅಂತ ಹೇಳ್ತೀವಿ, ಸ್ವೆಟರ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಅದನ್ನು ಕವರ್ ಮಾಡ್ಕೊಂಡಿರ್ತಾರೆ. ಮತ್ತು ಅವರು ಒಂದು ಜಾಸ್ತಿಯಾಗಿ ಎಲ್ಲರ ಜೊತೆಗೆ ಬೆರೀಲಿಕ್ಕೆ ಹಿಂದೇಟ್ ಆಗ್ತಾ ಇರ್ತಾರೆ. ಸೊ ಅಂದರೆ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಮಿಕ್ಸ್ ಆಗಲಿಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಆಗ್ತಾ ಇರ್ತಾರೆ. ಸೊ ಅದೇ ರೀತಿ ಅವರು ಒಂದು ಸ್ವಿಮ್ಮಿಂಗ್ ಮಾಡಲಿಕ್ಕೂ ಕೂಡ ಯೋಚನೆ ಯೋಚನೆ ಮಾಡಬೇಕಾಗಿರುತ್ತೆ. ಅವರು ಯೂಶಲಿ ಸ್ವಿಮ್ಮಿಂಗು ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಮನೆಯಲ್ಲೂ ಕೂಡ, ಸೊ ಈವನ್ ಅಂದರೆ ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅದನ್ನು ಮಿಕ್ಸ್ ಆಗಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಅಥವಾ ಆಟೋಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ಅವರಿಗೆ ಸ್ವಲ್ಪ ಹಿಂಜರಿಕೆ ಇರ್ತದೆ, ಯಾಕೆಂದರೆ ಎಲ್ಲರೂ ಅವ್ರ ಕಡೆಗೆ ಗಮನ ಹರಿಸ್ತಾ ಇರ್ತಾರೆ. ಸೊ ಅದನ್ನು ಸ್ವಲ್ಪ ಭಾಳ ಕಾನ್ಷಿಯಸ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಮೇನ್ಲಿ ಇದು ಒಂದು ಈ ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ. ಸೊ ಆ ಒಂದು ಈ 13-14 ಇಯರ್ಸಲ್ಲಿ ಇದು ಡೆವಲಪ್ ಆಗ್ತಾ ಇರೋದ್ರಿಂದ ಸೊ ಅವ್ರಿಗೆ ಇದು ಆ ಒಂದು ಸ್ಕೂಲ್ ಏಜ್ ಗ್ರೂಪಲ್ಲಿ ಸ್ಟಡೀಸ್ಗೆ ಅಫೆಕ್ಟ್ ಆಗ್ಬೋದು, ಪುವರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಯಾಕಂದರೆ ಹೇಳ್ಕೊಳ್ತಾ ಇರಲ್ಲ, ಪ್ರಾಬ್ಲಮ್ ಇರುತ್ತೆ, ಫ್ರೆಂಡ್ಸ್ ಗೇಲಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರು ಸ್ವಲ್ಪ ಅಂತ ಈ ಒಂದು ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ. ಅದೇ ರೀತಿ ಸ್ವಲ್ಪ ಇನ್ನು ಫರ್ದರ್ ಏಜ್ ಅಂತ ನೋಡಿದಾಗ ಅವ್ರು ಆಲ್ರೆಡಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದಾಗ 22-25 ಅಲ್ಲಿ, ಸೊ ಆ ವರ್ಕಲ್ಲೂ ಕೂಡ ಒಂದು ಕಾನ್ಸಂಟ್ರೇಟ್ ಅಥವಾ ಎಕ್ಸೆಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಒಂದು ಪುವರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಕೂಡ ಒಂದು ಈ ಫರ್ದರ್ ಮ್ಯಾರೇಜು ಮತ್ತೊಂದು ಪ್ರಾಬ್ಲಮ್ ಕೂಡ ಒಂದು ಅಡಚಣೆ ಆಗಿರುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಗೈನಕೋಮಾಸ್ಟಿಯಾ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರಿ. ಇದಕ್ಕೆ ಸರ್ಜರಿ ಮೂಲಕ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕೇಳ್ತಾ ಇರ್ತೀವಿ. ಸರ್ಜರಿ ಒಂದೇ ಪರಿಹಾರ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ಸ್ ಇರಬಹುದಾ ಇದಕ್ಕೆ ತಿಳಿಸ್ಬೋದಾ ಡಾಕ್ಟರ್? ಈ ಅಂದ್ರೆ ಒಂದು ಈ ಗೈನಕೋಮಾಸ್ಟಿ ಅನ್ನೋಂತ ಒಂದು ಪ್ರಾಬ್ಲಮ್ ನೋಡಿದಾಗ ಅದಕ್ಕೆ ಒಂದೇ ಒಂದು ಪರಿಹಾರ ಅಂತ ಅಥವಾ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಅಂತ ಹೇಳ್ಬೋದು. ಕಾಸ್ಮೆಟಿಕ್ ಸರ್ಜರಿ ಮೂಲಕ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೋಬಹುದಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಆಲ್ಟರ್ನೇಟಿವ್ ಅನ್ನೋದು ಮಾತ್ರ ಇರೋದೇ ಇಲ್ಲ ಈ ಒಂದು ಪ್ರಾಬ್ಲಮ್ಗೆ. ಸೊ ಇದನ್ನು ಯೂಶುವಲಿ ಒಂದು ಡಯಟ್ ಮಾಡಿ ಪ್ರಯತ್ನ ಮಾಡ್ತಾರೆ. ಡಯಟ್ ಅಂತ ಹೇಳಿದ್ರೆ ಅವ್ರಿಗೆ ಯೂಶುವಲಿ ಏನು ಅಂದ್ಕೊಂಡಿರ್ತಾರೆ ಅಂದರೆ ಬಿಕಾಸ್ ಆಫ್ ಎಕ್ಸಸ್ ಇಂಟೇಕ್ ಆಫ್ ಆಯಿಲ್ ಫುಡ್, ಅದರಿಂದ ಅವ್ರಿಗೆ ಈ ಥರ ಆಗಿದೆಯಾ ಆಯಿಲ್ ಫುಡ್ ಜಾಸ್ತಿ ತೊಗೊಂಡಿರೋದಕ್ಕೆ. ಸೊ ಆಯಿಲ್ ಫುಡ್ಡನ್ನು ಕಡಿಮೆ ಮಾಡ್ತಾರೆ. ಸೊ ಅಥವಾ ಡಯಟಲ್ಲೇ ಸ್ವಲ್ಪ ಸ್ವಲ್ಪ ಅಂದರೆ ಕಡಿಮೆ ತೊಗೊಳ್ತಾ ಇರ್ತಾರೆ, ಕ್ಯಾಲೋರಿ ಸ್ವಲ್ಪ ಕಡಿಮೆನೆ ತೊಗೊಳ್ತಾ ಇರ್ತಾರೆ. ಸೊ ಅವ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಬದಲಾವಣೆ ಕಾಣಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಈ ಫುಡ್ಡಿಂದ ಈ ಆ ಕಾರಣದಿಂದ ಬಂದಿಲ್ಲ ಆಗಿರೋದ್ರಿಂದ. ಸೊ ಹಾಗಾಗಿ ಅಲ್ಲಿ ಎಷ್ಟು ಅಂದರೆ ವ್ಯತ್ಯಾಸಗಳು ಕಾಣಿಸೋದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಂತ ನೋಡಿದಾಗ ಒಂದು ಎಕ್ಸಸೈಸ್ ಅಂತ ಮಾಡ್ತಾ ಇದ್ದಾಗ, ಸೊ ಅವರು ಎಕ್ಸಸೈಸ್ ಅವರು ತಿಳುವಳಿಕೆ ಏನಿರುತ್ತೆ ಅಂದರೆ ಅದು ಫ್ಯಾಟನ್ನು ನಾವು ಕರಗಿಸಬಹುದೇನೋ ಅನ್ನೋ ಒಂದು ವಿಚಾರದಲ್ಲಿ ಆ ಒಂದು ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಅವರಿಗೆ ಅದು ಏನು ಅಷ್ಟು ರಿಸಲ್ಟ್ಸ್ ಸಿಗಲ್ಲ. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಸಿಗಬಹುದು. ಯಾವ ಕಾರಣಕ್ಕೆ ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಎಕ್ಸಸ್ ಫ್ಯಾಟ್ ಕೂಡ ಅಕ್ಯುಮುಲೇಟ್ ಆಗಿರೋದ್ರಿಂದ ಅಲ್ಲಿ ಅದು ಸ್ವಲ್ಪ ಶ್ರಿಂಕ್ ಆಗುತ್ತೆ, ಟೆಂಪ್ರವರಿ ಶ್ರಿಂಕ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟನ್ನು ಅವ್ರು ನೋಡ್ಬೋದಾಗಿರುತ್ತೆ. ಬಟ್ ಆ ಗ್ಲ್ಯಾಂಡ್ ಕೂಡ ಏನು ಚೇಂಜ್ ಆಗದೇ ಇರೋದ್ರಿಂದ ಸೊ ಹೆಚ್ಚು ಕಡಿಮೆ ಮೇನ್ ಪ್ರಾಬ್ಲಮ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅವ್ರಿಗೆ ಸ್ಟಿಲ್ ಆ ಫೈನಲ್ ಸೊಲ್ಯೂಷನ್ ಸಿಗದೇ ಇರೋದ್ರಿಂದ ಸೊ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನು ಅಂದರೆ ಪ್ರೈಮರಿ ಎಲ್ಲ ಥರದ್ದು ಒಂದು ಪ್ರಯತ್ನಗಳಾಗಿದೆ. ಸೊ ಒಂದು ಡಯಟ್ ಇರ್ಬೋದು, ಎಕ್ಸಸೈಸ್ ಆದರೂ ಸಿಗ್ತಾ ಇಲ್ಲ, ಮುಂದೇನು ಅನ್ನೋ ಒಂದು ವಿಚಾರ ಇರುತ್ತೆ. ಸೊ ಅದನ್ನು ನಾವು ಎಷ್ಟೋ ಜನ ಅದು ಸರಿಯಾದ ಮಾಹಿತಿ ಇದ್ದರೂ ಡೈರೆಕ್ಟಾಗಿ ಅದೊಂದು ಸರ್ಜರಿಗೆ ಅಪ್ರೋಚ್ ಮಾಡ್ತಾರೆ, ಅಥವಾ ಸರಿಯಾದ ಮಾಹಿತಿ ಇಲ್ಲದೇ ಇದ್ದ ಒಂದು ಟೈಮಲ್ಲಿ ಏನಾಗುತ್ತೆ, ಸೊ ಇವೆಲ್ಲ ಪ್ರಯತ್ನಗಳನ್ನು ಮಾಡಿ ನಂತರ ಒಂದು ಈ ಒಂದು ಹುಡುಕಾಡಿ ಪ್ರಯತ್ನವನ್ನು ಎಲ್ಲಿ ಇದಕ್ಕೆ ಸೂಕ್ತ ಅಂತ ಹೇಳಿ ಗೊತ್ತಾದ ಮೇಲೆ ಸರ್ಜರಿ ಹೋಗುವಂಥದ್ದು ಇರುತ್ತೆ. ಸೊ ಕೆಲವೊಂದು ಚಿತ್ರಣಗಳ ಮೂಲಕ ಕೂಡ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಇದು ನೋ ಯೂಸ್ ಅಂತ ಹೇಳ್ಬೋದು, ಅಂದರೆ ಇದು ಡಯಟು ಅಥವಾ ಲೆಸ್ ಆಯಿಲ್ ಫುಡ್ ಎಕ್ಸಸೈಸ್ ಯಾವುದು ಯೂಸ್ ಇರಲ್ಲ. ಸೊ ಇದಕ್ಕೆ ಒಂದೇ ಒಂದು ಆನ್ಸರ್ ಅಂತ ಹೇಳಿದ್ರೆ ಗೈನಕೋಮಾಸ್ಟಿಯಾ ಸರ್ಜರಿ ಆಗಿರುತ್ತೆ. ಸೊ ಇಲ್ಲಿ ನಾವು ಎರಡು ಪ್ರಾಬ್ಲಮ್ಗಳನ್ನು ಕೂಡ ಅಟೆಂಡ್ ಮಾಡಲಾಗುತ್ತೆ. ಅಂದರೆ ಮೊದಲನೇದಾಗಿ ಹೆಚ್ಚಿನ ಫ್ಯಾಟನ್ನು ಲೈಪೋಸೆಕ್ಷನ್ ಮೂಲಕ ನಾರ್ಮಲ್ ಲೆವೆಲ್ಗೆ ತರಲಾಗುತ್ತೆ. ಅದೇ ರೀತಿ ಒಂದು ಸ್ಮಾಲ್ ಇನ್ಸಿಷನ್, ಈ ಒಂದು ಪೆರಿ ಏರಿಯೋಲಾರ್ ಅಂತೀವಿ,
ಸೊ ಆ ಒಂದು ಏರಿಯೋಲಾ ನಿಪ್ಪಲಿರೋ ಕಾಂಪ್ಲೆಕ್ಸ್ ಕೆಳಭಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಇನ್ಸಿಷನ್ ಮಾಡಿಕೊಂಡು ಆ ಎಕ್ಸಸ್ ಗ್ಲ್ಯಾಂಡನ್ನು ತೆಗೆಯಲಾಗುತ್ತೆ. ಸೊ ಇದು ಮುಂಚೆ ಮತ್ತು ನಂತರದ ಬದಲಾವಣೆ. ಈ ಲೈಪೋಸೆಕ್ಷನ್ ಮಾಡಲಿಕ್ಕೆ ಪವರ್ ಅಸಿಸ್ಟೆಡ್ ಲೈಪೋಸೆಕ್ಷನ್ ಅಪರಾಟಸನ್ನು ನಾವು ಯೂಸ್ ಮಾಡಲಾಗುತ್ತೆ. ಸೊ ಅಂದರೆ ಅಲ್ಲಿ ಸ್ವಲ್ಪ ಒಳ್ಳೆ ಡೆಫಿನಿಷನ್ ಸಿಗುತ್ತೆ ಅಂತ. ಸೊ ನಾವು ಅದನ್ನು ನಾವು ಫ್ಯಾಟನ್ನು ತೆಗೆದ ನಂತರ, ಸೊ ಅದನ್ನು ನಾವು ಅಂದರೆ ಸರ್ಜರಿ ಮುಗಿದ ನಂತರ ಆ ಫ್ಯಾಟನ್ನು ಅವರಿಗೆ ತೋರಿಸಲಾಗುತ್ತೆ. ನಾವು ಗ್ಲ್ಯಾಂಡನ್ನು ತೆಗೆದಾಗ ತೋರಿಸಲಾಗುತ್ತೆ. ಸೊ ಇಲ್ಲಿ ಮುಂಚೆ ಅವರಿಗೆ ನಾವು ಕೆಲವೊಂದು ಫೋಟೋಗ್ರಾಫ್ಸ್ನ ನಾವು ತಗೊಳ್ತೇವೆ, ಫ್ರಂಟ್ ಮತ್ತು ಸೈಡ್ ವ್ಯೂಸಲ್ಲಿ ಮತ್ತು ಆಬ್ಲಿಕ್ ವ್ಯೂಸಲ್ಲಿ ನಾವು ಅದನ್ನು ಫೋಟೋಸ್ ತಗೊಳ್ತೇವೆ. ಸೊ ಅದಾದ ನಂತರ ಅಂದರೆ ಮತ್ತೆ ಮಾರ್ಕಿಂಗ್ಗಳೆಲ್ಲ ಮಾಡಲಾಗುತ್ತೆ. ಅಂದರೆ ನಾವು ಎಲ್ಲಿ ತನಕ ನಾವು ಲೈಪೋಸೆಕ್ಷನ್ ಮಾಡಬೇಕು, ಸೊ ನಾವು ಯಾವ ಇನ್ಸಿಷನ್ ಮೂಲಕ ನಾವು ಗ್ಲ್ಯಾಂಡ್ ಎಕ್ಸೈಸ್ ಮಾಡಬೇಕು ಅನ್ನೋದನ್ನೆಲ್ಲ. ಸೊ ನಂತರ ಇದೊಂದು 2 to 2.5 hours ಸರ್ಜರಿ ಇರುತ್ತೆ. ಸರ್ಜರಿ ಆದಮೇಲೆ ಇಮಿಡಿಯೇಟ್ ರಿಸಲ್ಟ್ಸ್ ಅವರಿಗೆ ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ವೇಟಿಂಗ್ ಪೀರಿಯಡ್ ಅಂತ ಇರೋದಿಲ್ಲ. ಸೊ ಅಂದರೆ ಕೆಲವು ದಿನಗಳ ನಂತರ ಈ ರಿಸಲ್ಟನ್ನು ನೀವು ನೋಡಬಹುದು ಅನ್ನೋ ವಿಚಾರ ಇರೋದಿಲ್ಲ. ಇಮಿಡಿಯೇಟಾಗಿ ಆ ಡಿಫರೆನ್ಸನ್ನು ಅವ್ರು ನೋಡ್ಬೋದಾಗಿರುತ್ತೆ. ಏನು ಡಿಫರೆನ್ಸು ಅಂತ ಹೇಳಿದ್ರೆ ಆ ಫ್ಲ್ಯಾಟ್ ಆಗಿರತಕ್ಕಂಥ ಚೆಸ್ಟ್ ಇರ್ಬೋದು ಅಥವಾ ನಾರ್ಮಲ್ ಚೆಸ್ಟ್ ಕಾಂಟೂರ್ ಅಂತೀವಿ. ಕೆಲವರು ಆಲ್ರೆಡಿ ಒಂದು ಎಕ್ಸಸೈಸಲ್ಲಿ ಇನ್ವಾಲ್ವ್ ಆಗಿದ್ದವರು ಅಥವಾ ಬಾಡಿ ಬಿಲ್ಡಿಂಗಲ್ಲಿ ಸುಮಾರು ಇನ್ವಾಲ್ವ್ ಆಗಿದ್ದವರು ಆ ಒಂದು ಮಸ್ಕ್ಯುಲರ್ ಆ ಡಿಫರೆನ್ಸ್ ಏನಾಗಿರುತ್ತೆ, ಆ್ಯಕ್ಚುಯಲ್ ಡಿಫರೆನ್ಸು ಅವರಿಗೆ ಕಾಣಸಿಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಇಮಿಡಿಯೇಟ್ಲಿ ಆ ಡಿಫರೆನ್ಸ್ ಸಿಗೋದನ್ನು ಕೂಡ ನಾವು ಆ ಫೋಟೋಗಳ ಮುಖಾಂತರ ಅವ್ರಿಗೆ ತೋರಿಸಲಾಗುತ್ತೆ. ಇಲ್ಲಿ ನಾವು ಲೈಪೋಸೆಕ್ಷನ್ ಅನ್ನೋದು ಒಂದು ಸಣ್ಣ 2 or 3 ಸಣ್ಣ ಡಾಟ್ ಹೋಲ್ಗಳ ಮೂಲಕ ಆ ಒಂದು ಲೈಪೋಸೆಕ್ಷನ್ ಮಾಡಲಾಗುತ್ತೆ. 4 mm ಕ್ಯಾನುಲಾ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವರಿಗೆ ಆ ಸ್ಕಾರ್ ಗುರುತುಗಳು ಕೂಡ ಮುಂದೆ ಕಾಣೋದಿಲ್ಲ. ಸೊ ಅಂದರೆ ಓವರಾಲ್ ಈ ಸರ್ಜರಿ ಆದ ನಂತರ ಯಾವುದೇ ಅಷ್ಟು ಸ್ಕಾರ್ ಗುರುತುಗಳು ಕಾಣಿಸೋದಿಲ್ಲ ಅಂತ ಹೇಳ್ಬೋದು. ಒಂದು ಸಣ್ಣ ಚುಕ್ಕಿ ಥರ ಇರಬಹುದು, ಅದು ಕೂಡ ಅಷ್ಟಾಗಿ ಯಾರ ಗಮನಕ್ಕೂ ಬರಲ್ಲ. ಈ ಇನ್ಸಿಷನ್ ಅಂತ ಹೇಳಿ ಈ ಪೆರಿಯರಲ್ ರೀಜನಲ್ಲಿ ಒಂದು ಸಣ್ಣ ಇನ್ಸಿಷನ್ ಮೂಲಕ ಆ ಗ್ಲ್ಯಾಂಡ್ ಎಕ್ಸಸ್ಸನ್ನು ನಾವು ತೆಗೆಯಲಾಗುತ್ತೆ. ಸೊ ಅಲ್ಲೂ ಕೂಡ ಹೊಲಿಗೆಗಳು ಒಳಗಡೆನೆ ನಾವು ಹಾಕೋದ್ರಿಂದ ಯಾವುದೇ ಹೊಲಿಗೆ ಗುರುತುಗಳು ಕಾಣಿಸೋದಿಲ್ಲ, ಮತ್ತು ಆ ಒಂದು ಕಲೆನೂ ಕೂಡ ಆ ಒಂದು ಜಂಕ್ಷನಲ್ಲಿ ಇರೋದ್ರಿಂದ ಕಲೆನೂ ಕೂಡ ಕಾಣಿಸೋದಿಲ್ಲ. ಯೂಶ್ವಲಿ ಇದು ನಾವು ಡೇ ಕೇರ್ ಸರ್ಜರಿ ಅಂತ ಹೇಳ್ತೇವೆ. ಡೇ ಕೇರ್ ಸರ್ಜರಿ ಅಂದರೆ ಬೆಳಗ್ಗೆ ಬಂದು ಸಂಜೆ ಡಿಸ್ಚಾರ್ಜ್ ಆಗುವಂಥದ್ದು ಅಂತ. ಸೊ ಅವರಿಗೆ 2.5 hours ಸರ್ಜರಿ ಆದ ನಂತರ ಆ ಸಂಜೆನೇ ಅವರಿಗೆ ನಾವು ಡಿಸ್ಚಾರ್ಜ್ ಮಾಡಲಾಗುತ್ತೆ. ಮತ್ತು ನೆಕ್ಸ್ಟ್ ದಿವಸದಿಂದ ಅವರು ನಾರ್ಮಲ್ ಫುಡ್ಡನ್ನು ತಗೋಬೋದಾಗಿರುತ್ತೆ, ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. 3rd day ಅವರು ನಾರ್ಮಲ್ ಚಟುವಟಿಕೆಗಳಲ್ಲಿ ಅದು ಆಫೀಸ್ ವರ್ಕ್ ಇರಬಹುದು ಅಥವಾ ಹೊರಗಿನ ಅಥವಾ ಯಾವುದೇ ಒಂದು ಕೆಲಸಗಳಲ್ಲಿ ಅವರು ಭಾಗವಹಿಸ್ಬೋದಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳು ಕೂಡ ನಾವು ಕೊಡಲಾಗಿರುತ್ತೆ. ಏನಂತ ಹೇಳಿದ್ರೆ ಒಂದು ಪ್ರೆಷರ್ ಗಾರ್ಮೆಂಟನ್ನು ಹಾಕ್ಕೊಳ್ಳಿಕ್ಕೆ ಒಂದು 3 to 4 weeks ಹಾಕ್ಕೊಳ್ಳಿಕ್ಕೆ ತಿಳಿಸಿರ್ತೇವೆ. ಇದು ಏನಕ್ಕೆ ಅಂದರೆ ನಾವು ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಊತ ಬರಬಹುದು, ಅದು ಸ್ವಲ್ಪ ಮಟ್ಟಿಗೆ ಗಟ್ಟಿತನ ಆಗ್ಬೋದು. ಸೊ ಆ ಕಾರಣಕ್ಕೆ ಸೊ ಆ ಒಂದು ಜಾಗದಲ್ಲಿ ಅವರಿಗೆ ಒಂದು ಪ್ರೆಷರ್ ಗಾರ್ಮೆಂಟನ್ನು ಅಡ್ವೈಸ್ ಮಾಡ್ತೇವೆ. ಹಾಗೆ ಕೂಡ ಸ್ವಲ್ಪ ಮಸಾಜ್ ಕೂಡ ಮಾಡಲಿಕ್ಕೆ ಅಡ್ವೈಸ್ ಮಾಡುತ್ತೇವೆ. ಇನ್ನು ಕೆಲವೊಂದು ಚಿತ್ರಣಗಳ ಮೂಲಕ ಸೊ ಮುಂಚೆ ಮತ್ತು ನಂತರದ ಬದಲಾವಣೆಗಳು ಕೂಡ ನಾವು ಗಮನಿಸ್ಬೋದಾಗಿರುತ್ತೆ. ಸೊ ಇದು ಮುಂಚೆ ಮತ್ತು ನಂತರದ ಒಂದು ಕೆಲವು ಚಿತ್ರಣಗಳು. ಸೊ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ ಒಂದು ಸಣ್ಣ ಡಾಟ್ ಸ್ಕಾರ್ಗಳಿರ್ತದೆ, ಅಷ್ಟಾಗಿ ಗಮನಕ್ಕೆ ಬರೋಲ್ಲ. ಕೆಳಭಾಗದಲ್ಲಿ ಯಾವುದೋ ಒಂದು ಇನ್ಸಿಷನ್ ಕೂಡ ಅಲ್ಲಿ ಗಮನಕ್ಕೆ ಬರೋದಿಲ್ಲ. ಸೊ ಇದು ಒಂದು ಇಲ್ಲಿ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಅವರ ಒಂದು ಗ್ಲ್ಯಾಂಡ್ಯುಲಾರ್ ಪ್ರಪೋರ್ಷನ್ನು ಎಷ್ಟು ಪರ್ಸೆಂಟ್ ಇದೆ, ಸೊ ಮತ್ತು ಎಷ್ಟು ಪರ್ಸೆಂಟ್ ಫ್ಯಾಟ್ ಇದೆ, ಈ ಒಂದು ಬೇಸಿಸ್ ಮೇಲೆ ಸೊ ಅವ್ರಿಗೆ ಆ ಡಿಫರೆನ್ಸಸ್ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ಗೈನೋಕೋಮ್ಯಾಸ್ಟಿಯ ಪ್ರಪೋರ್ಷನ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಇದು ಕೂಡ ಇಮಿಡಿಯೇಟ್ ಪೋಸ್ಟ್ ಆಪ್ ಅಂತೀವಿ, ಆನ್ ಟೇಬಲ್. ಸೊ ಸರ್ಜರಿ ಆದ ಇಮಿಡಿಯೇಟ್ ಅಂದರೆ ಆ ತಾನೇ ಇದು ತೆಗೆದಿರ್ತಕ್ಕಂಥ ಚಿತ್ರಣ. ಸೊ ಇಲ್ಲಿ ಕೂಡ ಅಂದರೆ ಮೇಲ್ಭಾಗದಲ್ಲಿ ಅಥವಾ ಸೈಡ್ ಭಾಗದಲ್ಲೂ ಕೂಡ ಎಲ್ಲ ಥರದ ಒಂದು ನಾರ್ಮಲ್ ಲೆವೆಲ್ಗೆ ಬಂದಿರತಕ್ಕಂಥದ್ದು ಗಮನಿಸ್ಬೋದಾಗಿರುತ್ತೆ. ಒಂದು ಸಣ್ಣ ಡಾಟ್ ಹೋಲ್ ಮೂಲಕ ಲೈಪೋಸೆಕ್ಷನ್ ಮಾಡಲಾಗಿ ಮತ್ತು ಒಂದು ಈ ಇನ್ಸಿಷನ್ ಮೂಲಕ ಜಂಕ್ಷನಲ್ಲಿ ಸೊ ಕಾಣದೇ ಇರೋಂಥ ಜಾಗದಲ್ಲಿ ಆ ಒಂದು ಗ್ಲ್ಯಾಂಡನ್ನು ತೆಗೆಯಲಾಗಿರುತ್ತೆ. ಸೊ ಇಲ್ಲಿಗೆ ಅವ್ರಿಗೆ ನಾವು ನೋಡಿದಾಗ ಚೆಸ್ಟ್ ಏರ್ಸು ಮೇಲ್ ಫೀಚರ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಹಾಗಾಗಿ ಗ್ಲ್ಯಾಂಡ್ಯುಲರ್ ಒಂದು ಈ ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಇರೋಲ್ಲ. ಇವರಿಗೆ ಸ್ವಲ್ಪ ಗ್ಲ್ಯಾಂಡ್ ಜಾಸ್ತಿ ಅಥವಾ ಫ್ಯಾಟ್ ಸ್ವಲ್ಪ ಸುಮಾರು ಅಂತ ಹೇಳಿ ನಾವು ಅನ್ಕೋಬೋದಾಗಿರುತ್ತೆ. ಅದೇ ರೀತಿ ಆ ಡಿಫ್ರೆನ್ಸನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಆಲ್ಮೋಸ್ಟ್ ಅಲ್ಲೊಂದು ಅಂದರೆ ಈಕ್ವಲ್ ಪ್ರಪೋರ್ಷನ್ ಫ್ಯಾಟು ಮತ್ತು ಗ್ಲ್ಯಾಂಡು ಮತ್ತು ನಂತರದ ಒಂದು ಡಿಫರೆನ್ಸ್ಗಳು. ಇವರಿಗೆ ಮೇನ್ಲಿ ಇದು ಗ್ಲ್ಯಾಂಡ್ಯುಲಾರ್ ಎನ್ಲಾರ್ಜ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಫ್ಯಾಟು ಕೂಡ ಮೇಲ್ಭಾಗದಲ್ಲಿ ಇರುತ್ತೆ, ಲ್ಯಾಟ್ರಲ್ಗಿನ ಮೇಲ್ಭಾಗದಲ್ಲಿರುತ್ತೆ. ಸೊ ಆಗಿರತಕ್ಕಂಥ ಡಿಫರೆನ್ಸು ಇವರಿಗೆ ಮೇನ್ಲಿ ಗ್ಲ್ಯಾಂಡ್ಯುಲಾರ್ ಎನ್ಲಾರ್ಜ್ಮೆಂಟ್ ಇರುತ್ತೆ. ಸೊ ಆ ಗ್ಲ್ಯಾಂಡ್ಯುಲಾರ್ ಎನ್ಲಾರ್ಜ್ಮೆಂಟು
ಇಲ್ಲಿ ಏರಿಯಲ್ಲೂ ಕೂಡ ಜಾಸ್ತಿ ಆಗಿರುತ್ತೆ ಅಥವಾ ಪಫಿ ಅಪಿಯರೆನ್ಸ್ ಅಂತ ಕೂಡ ಹೇಳಿರ್ತೀವಿ. ಸೊ ಅದು ಕೂಡ ಅವರಿಗೆ ಮುಜುಗರ ತರುವಂಥ ಒಂದು ವಿಷಯವಾಗಿರುತ್ತೆ. ಅದು ನಾರ್ಮಲ್ ಲೆವೆಲ್ಗೆ ಬಂದಿರತಕ್ಕಂಥದ್ದು ನೋಡಬಹುದಾಗಿರುತ್ತೆ. ಇವ್ರಿಗೂ ಆಲ್ಮೋಸ್ಟ್ ಅಲ್ಲೊಂದು ಈಕ್ವಲ್ ಪ್ರಪೋರ್ಷನ್ ಫ್ಯಾಟು ಮತ್ತು ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟು ನಾರ್ಮಲ್ ಲೆವೆಲ್ಗೆ ಬಂದಿರತಕ್ಕಂಥದ್ದು ಇಮಿಡಿಯೇಟ್ ಪೋಸ್ಟ್ ಆಪ್ ನೋಡ್ಬೋದಾಗಿರುತ್ತೆ. ಸೊ ಕೆಲವರಿಗೆ ವೇರಿಯೇಷನ್ಸ್ ಇರುತ್ತೆ, ರೈಟ್ ಟು ಲೆಫ್ಟಲ್ಲಿ ಈಕ್ವಲ್ ಪ್ರಪೋರ್ಷನಾಗೆ ಎನ್ಲಾರ್ಜ್ ಆಗಿರಬೇಕು ಅಂತ ಇಲ್ಲ. ಸೊ ವೇರಿಯೇಷನ್ ಇದ್ದರೂ ಕೂಡ ಎಲ್ಲರಿಗೂ ನಾರ್ಮಲ್ ಆಗಿ ಆ ಡಿಫರೆನ್ಸ್ ಅವರಿಗೆ ನಾವು ಎರಡೂ ಕಡೆ ಅಟೆಂಡ್ ಮಾಡಿ ಈಕ್ವಲ್ ಆಗಿ ಮಾಡಲಾಗುತ್ತೆ. ಸೊ ಇದು ಜನರಲ್ ಒಬೆಸಿಟಿ, ಅವರಿಗೆ ಬೇರೆ ಕಡೆಯೂ ಕೂಡ ಬೊಜ್ಜುತನ ಇದೆ. ಸೊ ಇಲ್ಲೂ ಕೂಡ ಆ ಒಂದು ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ನಾರ್ಮಲ್ ಲೆವೆಲ್ಗೆ ಬಂದಿರೋದು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅವರಿಗೆ ಟ್ಯೂಬ್ಯುಲಾರ್ ಬ್ರೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿ ಒಂದು ಡಿಫ್ರೆಂಟ್ ಶೇಪ್ ಥರ ಟ್ಯೂಬ್ ಥರ ಶೇಪ್ ತೊಗೊಂಡಿರುತ್ತೆ. ಸೊ ಅದನ್ನು ಕೂಡ ನಾರ್ಮಲ್ ಲೆವೆಲ್ಗೆ ಡಿಫ್ರೆನ್ಸ್ ಮಾಡಿರೋದು. ಮತ್ತು ರೈಟ್ ಟು ಲೆಫ್ಟ್ಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಸ್ವಲ್ಪ ಐ ಮೀನ್ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ಅದನ್ನು ಕೂಡ ನಾವು ಡಿಫರೆನ್ಸನ್ನು ನೋಡ್ಬೋದಾಗಿರುತ್ತೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಡಿಫರೆನ್ಸನ್ನು ನಾವು ಆಫ್ಟರ್ ರಿಸಲ್ಟ್ಸ್ಗಳನ್ನು ನಾವು ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಯಾವುದೇ ಸರ್ಜರಿ ಆದರೂ ಕೂಡ ಒಂದಷ್ಟು ಗೊಂದಲ ಇರುತ್ತೆ, ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ ಅನ್ನುವಂಥದ್ದು. ಸೊ ಗೈನಕೋಮಾಸ್ಟಿಯಾ ಸರ್ಜರಿ ನಂತರ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ ಅನ್ನೋದು. ವೀಕ್ಷಕರೇ, ಇನ್ನು ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ಈ ಒಂದು ಗೈನಕೋಮಾಸ್ಟಿಯಾ ಸರ್ಜರಿ ಮಾಡಿಸ್ಕೊಂಡಿರುವ ವ್ಯಕ್ತಿಗಳು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ, ನೋಡೋಣ. ಗೈನಕೋಮಾಸ್ಟಿಯಾ ಕಾಲೇಜ್ ಡಿಸಿಸ್ ಇತ್ತು, ಬಟ್ ಅವನು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಬರ್ತಾ ಏಜ್ಗೆ 35 ಇಯರ್ಸ್ ಆಯಿತು. ಸೊ ನನಗೆ ಸ್ವಲ್ಪ ಪೇನು, ಮುಜುಗರ, ಫ್ರೆಂಡ್ಸ್ ಜೊತೆ ಹೋದಾಗ ಎಲ್ಲ ಕಡೆ ಮುಜುಗರ ಸ್ಟಾರ್ಟ್ ಆಗ್ತಿತ್ತು. ಅಡ್ವರ್ಟೈಸ್ ನೋಡಿದೆ ಇವಾಗ ಕರ್ಸ್ ಅಂಡ್ ಕರ್ವ್ ಸೆಂಟ್ರಿಂದ. ಆಮೇಲೆ ಅಡ್ವರ್ಟೈಸ್ ನೋಡಿದ ತಕ್ಷಣ ನಾನು ಮತ್ತೆ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದಾಗ ಡಾಕ್ಟರ್ ಗಿರೀಶ್ ಅವರು ಒಳ್ಳೆ ಕಾಸ್ಮೆಟಿಕ್ ಸರ್ಜನ್ ಅನ್ನೋದನ್ನು ಕೂಡ ಫೀಡ್ಬ್ಯಾಕ್ ತೊಗೊಂಡು ಅವ್ರ ಹತ್ರ ನಾನು ಗೈನಕೋಮಾಸ್ಟಿ ಆಪ್ರೇಷನ್ ಮಾಡ್ಸ್ಕೊಂಡು ಬಂದೆ. ಸೊ ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನನಗೆ ಒಳ್ಳೆ ತುಂಬ ಚೆನ್ನಾಗಿದೆ. ಯಾವುದೇ ಬಾಯ್ಸ್ ಈ ಥರ ಪ್ರಾಬ್ಲಮ್ ಇದ್ರೆ ಮುಜುಗರಕ್ಕೆ ತುಂಬ ಮುಜುಗರ ಒಳಪಡ್ತಾರೆ, ಬಟ್ಟೆ ಬಿಚ್ಚಬೇಕಾದ್ರೆ, ಸ್ನಾನ ಮಾಡೋದಾದ್ರೆ ತುಂಬ ಮುಜುಗರ ಒಳಗಾಗ್ತಾರೆ. ಸೊ ಇಂಥ ಸಂದರ್ಭವನ್ನು ಎದುರಿಸ್ಬೇಕಂದ್ರೆ ಸೊ ನಾನು ಧೈರ್ಯವಾಗಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಯಾವುದೇ ತೊಂದರೆ ಆಗಲ್ಲ, ಒಳ್ಳೆ ಚೆನ್ನಾಗ್ತದೆ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ಫುಲ್ ಟು ಡಾಕ್ಟರ್ ಗಿರೀಶ್ ಅವರು. ಎಸ್ ಡಾಕ್ಟರ್, ಇನ್ನು ಯಾವುದೇ ಸರ್ಜರಿ ಆದರೂ ಕೂಡ ಒಂದಷ್ಟು ಭಯ, ಗೊಂದಲ, ಆತಂಕ ಇದ್ದೇ ಇರುತ್ತೆ, ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ ಅನ್ನುವಂಥದ್ದು. ಸೊ ಸ್ಪೆಷಲಿ ಈ ಗೈನಕೋಮಾಸ್ಟಿಯಾ ಸರ್ಜರಿಯಿಂದ ಏನಾದರೂ ಸೈಡ್ ಎಫೆಕ್ಟ್ ಬರುತ್ತಾ ಅನ್ನುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೇ ಒಂದು ಸರ್ಜರಿ ಅಂತ ಇದ್ದಾಗ ಒಂದು ಈ ಸೈಡ್ ಎಫೆಕ್ಟ್ಸ್ ಅನ್ನೋದು ಒಂದು ವಿಚಾರ ಮನಸ್ಸಲ್ಲಿ ಬಂದೇ ಬರುತ್ತೆ. ಸರ್ಜರಿ ಅಂತ ವಿಷಯ ಬಂದಾಗ ಸೈಡ್ ಎಫೆಕ್ಟ್ಸ್ ಇರುತ್ತಾ, ಓನ್ಲಿ ಸೇಫ್ಟಿ ಇರುತ್ತಾ? ಸೊ ಇದು ಒಂದು ಸೇಫ್ ಸರ್ಜರಿ ಅಂತ ಹೇಳ್ಬೋದು, ಸೇಫ್ಟಿ ವಿತ್ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಜಸ್ಟ್ ಸ್ಕಿನ್ ಕೆಳಭಾಗದಲ್ಲಿ ಮಾತ್ರ ಆ ಒಂದು ಸರ್ಜರಿ ಮಾಡ್ತಾ ಇರೋದ್ರಿಂದ ಅದು ಹೆಚ್ಚಿನ ಫ್ಯಾಟ್ ಏನಿದೆ, ಹೆಚ್ಚಿನ ಗ್ಲ್ಯಾಂಡ್ ಏನಿದೆ ಅಥವಾ ಅಬ್ನಾರ್ಮಲ್ ಅಂತ ಏನಿದೆ ಅದನ್ನು ತೆಗೆದು ನಾರ್ಮಲ್ ಲೆವೆಲ್ಗೆ ಮಾಡುವಂಥದ್ದೇ ಇದರ ಉದ್ದೇಶವಾಗಿರುತ್ತೆ. ಸೊ ಅದು ಟೆಕ್ನಿಕಲಿ ಸೇಫ್ ಒಂದು ಟೆಕ್ನಿಕ್ ಮೂಲಕ ಮಾಡೋದ್ರಿಂದ ಆ ಒಂದು ರಿಸಲ್ಟ್ಸ್ ಕೂಡ ಸಿಗುತ್ತೆ, ಸೇಫ್ಟಿನೂ ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ನಿತರ ಯಾವುದೇ ಹತ್ತಿರದ ಒಂದು ಯಾವುದೇ ಒಂದು ಆರ್ಗನ್ ಡ್ಯಾಮೇಜ್ ಆಗೋದು, ಪ್ರಾಬ್ಲಮ್ ಆಗೋ ಅನ್ನೋ ವಿಷಯಕ್ಕೆ ಇರೋದೇ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಸೇಫ್ಟಿ ವಿತ್ ರಿಸಲ್ಟ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕರ್ಲ್ಸ್ ಅಂಡ್ ಕರ್ವ್ಸ್ ಅಲ್ಲಿ ಯಾವೆಲ್ಲ ಸರ್ಜರಿಗಳನ್ನ ಮಾಡಲಾಗುತ್ತೆ ತಿಳಿಸ್ಬೋದಾ? ಗೈನಕೋಮಾಸ್ಟಿಯಾ ಸರ್ಜರಿ ಜೊತೆಯಲ್ಲಿ ಕೆಲವರಿಗೆ ಅಬ್ಡಮನ್ ಭಾಗದಲ್ಲೂ ಕೂಡ, ಅಂದರೆ ಹೊಟ್ಟೆಯ ಭಾಗದಲ್ಲೂ ಕೂಡ ಬೊಜ್ಜುತನ ಅಥವಾ ಈ ಕೊಬ್ಬಿನ ಶೇಖರಣೆ ಆಗಿರುತ್ತೆ, ಅಂಥವ್ರಿಗೆ ಗೈನಕೋಮಾಸ್ಟಿಯಾ ಸರ್ಜರಿಯ ಜೊತೆ ಜೊತೆಯಲ್ಲಿ ಆ ಒಂದು ಲೈಪೋಸಕ್ಷನ್ ಆ ಒಂದು ಅನ್ನೋ ಸರ್ಜರಿ ಕೂಡ ಅವರಿಗೆ ಅಬ್ಡಮನ್ ವಿಷಯಕ್ಕೆ ಮಾಡ್ಬೋದಾಗಿರುತ್ತೆ. ಅಥವಾ ಅವರಿಗೆ ಮುಂದೆ ಒಂದು ನೆಕ್ಸ್ಟ್ ಹಂತದಲ್ಲೂ ಕೂಡ ಆ ಒಂದು ಪ್ರೊಸೀಜರ್ನ ಮಾಡ್ಬೋದಾಗಿರುತ್ತೆ. ಸೊ ಈ ಲೈಪೋಸಕ್ಷನ್ ಅನ್ನೋದು ಅಂದರೆ ಈವನ್ ಈ ಫಿಮೇಲ್ಸ್ಗೆ ಈ ಬೊಜ್ಜುತನ ಸೊಗೆ ಒಂದು ಸೂಕ್ತ ಪರಿಹಾರ ಅಂತ ಹೇಳ್ಬೋದು. ಆ ಬೊಜ್ಜುತನ ಹೆಚ್ಚಿನದಾಗಿ ಮಹಿಳೆಯರಿಗೆ ಕಾಡೋದ್ರಿಂದ ಸೊ ಅವ್ರಿಗೂ ಕೂಡ ಹೆಚ್ಚಿನ ಭಾಗಗಳಲ್ಲಿ ಕಾಣಿಸೋದ್ರಿಂದ ಈ ಲೈಪೋಸಕ್ಷನ್ ಕೂಡ ಸೂಕ್ತವಾಗಿರುತ್ತೆ. ಸೊ ಅಂದರೆ ಅಬ್ಡಮನ್ ಭಾಗ ಇರಬಹುದು ಅಥವಾ ಬಟಕ್ಸ್ ಹಿಪ್ಸ್ ಅಂತ ಇರ್ಬೋದು, ಥೈಸ್ ಅಂತ ಇರ್ಬೋದು, ಆರ್ಮ್ಸ್ ಅಂತ ಇರ್ಬೋದು, ಸೊ ಅಥವಾ ಫೇಸ್ ನೆಕ್ ಅಂತ ಇರ್ಬೋದು, ಅಪ್ಪರ್ ಬ್ಯಾಕ್ ಅಂತ ಇರ್ಬೋದು, ಸೊ ಅಥವಾ ಕಾಫ್ಸ್ ಇರ್ಬೋದು, ಯಾವುದೇ ಒಂದು ಜಾಗಗಳಲ್ಲಿ ಈ ಹೆಚ್ಚಿನ ಕೊಬ್ಬಿನ ಶೇಖರಣೆಯನ್ನು ಅಬ್ನಾರ್ಮಲಿಂದ ನಾರ್ಮಲಿಗೆ ತರುವಂಥ ಬಾಡಿ ಕಾಂಟೂರಿಂಗ್ ಪ್ರೊಸೀಜರ್ ಲೈಪೋಸೆಕ್ಷನ್. ಸೊ ಅದೇ ರೀತಿ ಇನ್ನಿತರ ಕೆಲವು ಫೇಷಿಯಲ್ ಕಾಸ್ಮೆಟಿಕ್ ಸರ್ಜರಿ ಅಂತ ನೋಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ. ಸೊ ಈ ಕೂದಲ ಐ ಮೀನ್ ಹೇರ್ ಲಾಸ್ಗೆ ಒಂದು ಸೂಕ್ತ ಪರಿಹಾರ ಅಂತ ಹೇಳ್ಬೋದು. ಪರ್ಮನೆಂಟ್ ಆಗಿರುತ್ತೆ, ಬೆಳೆಯುತ್ತೆ, ಉಳಿಯುತ್ತೆ, ಹೇರ್ ಕಟ್ ಮಾಡಿಸ್ಬೋದು, ನ್ಯಾಚುರಲ್ ಆಗಿರುತ್ತೆ. ಸೊ ಒಂದು ಅಂದರೆ ಈ ಹೇರ್ ಆಯಿಲು ಮತ್ತು ಟ್ಯಾಬ್ಲೆಟ್ಸ್ ತುಂಬ ಲಿಮಿಟೇಷನ್ಸ್ ಇರುತ್ತೆ. ಸೊ ಹಾಗೆ ನೋಡಿದಾಗ ಮೂಗಿನ ಏರುಪೇರಿಗೆ
ರೈನೋಪ್ಲಾಸ್ಟಿ ಸರ್ಜರಿ, ಏಜ್ ಆಗಿದ್ದವರಿಗೆ ಫೇಸ್ ಲಿಫ್ಟ್ ನೆಕ್ ಲಿಫ್ಟ್ ಅನ್ನೋ ಒಂದು ಸರ್ಜರಿ. ಸೊ ಹೀಗೆ ಎಲ್ಲ ತರಹದ ಕಾಸ್ಮೆಟಿಕ್ ಸರ್ಜರಿಗಳನ್ನು ಡೆಫಿನೆಟ್ಲಿ ಮಾಡಬಹುದಾಗಿರುತ್ತೆ. ಓಕೆ ಡಾಕ್ಟರ್, ಗೈನೋಕೋಮಾಸ್ಟಿ ಅನ್ನುವಂತಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಜೊತೆಗೆ ಸರ್ಜರಿ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಗಿರೀಶ್ ಅವರನ್ನ ನೇರವಾಗಿ ಭೇಟಿಯಾಗಬಹುದು. ಡಾಕ್ಟರ್ ಅವರ ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ.